ಎಲ್ಲಾರು ಬೆಳ್ಕೊಂಡ್ರಪ್ಪ ಲೈಬ್ರರಿ ಎಲ್ಲ ನೀಟಾಗಿ ಅಪ್ಡೇಷನ್ ಆಗ್ಲಿ, ಯಾರಿಗೂ ಏನೋ ತೊಂದರೆ ಆಗ್ತಿರಲಿಲ್ಲ. ಕೋಳಿ ಒಂಟಿನ ಹಿಡ್ದು ಅದಕ್ಕೆ ಕಡಿಯ ಕಾಲು ಯಾರು ಕಟ್ತಾರಂತೆ, ಅದಕ್ಕೆ ಕಟ್ಟಿ ಇಲ್ಲೇ ಬಿಡ್ತಾರಂತೆ. ಮಕ್ಕನ ಮಾತ್ರ ತಗೊಂಡು ಹೋಯ್ತೀವಿ ಹಿಡಿದು ಅಂತ ಹೇಳ್ತಾ ಇದ್ದಾರೆ ಸರ್. ಅದು ಬ್ಯಾಂಕಲ್ಲಿ ಕಳ್ಳತನ ಮಾಡೋದು ಯಾವುದೋ ಇರ್ತದಲ್ಲ, ದಿನನಿತ್ಯ ಅವನ ಹಿಂದೆ ಪೊಲೀಸರು ಇದ್ದಂಗೆ. ಅವರು ಕಾಡು ಒಳಗಡೆ ಹೋದ್ರೆ ನಾವೆಲ್ಲ ಒಂದು ಸುಮ್ಮನೆ ಒಂದು ಸೌದೆ ಕಡಿತಾ ಇದೀವಿ ಅಂದ್ರೂ ನಮ್ಮ ಹಿಂದೆ ಫಾಲೋಅಪ್ ಮಾಡೋದು ಪೊಲೀಸ್ ತರ. ಅದು ದಪ್ಪ ದಪ್ಪ ತಿಂದುಬಿಟ್ಟು ತಿರ್ಗಿ ವಾಪಸ್ ಒಳಗಡೆ ತಗೊಂಡು ಮೆಲ್ಕಾಕುತ್ತೆ. ಹಸು, ಕುರಿ, ಮೇಕೆ, ಎಮ್ಮೆ ಇದೆಲ್ಲ ಆನೆ ಆ ಥರ ಮೆಲ್ಕಾಕೋದಿಲ್ಲ. ಏನು ತಿಂತದೋ ಅದೇ ಹಿಂದೆನೆ ಹೋಗ್ಬೇಕದು, ಅದು ಜೀರ್ಣ ಆಸಕ್ತಿ ಇಲ್ಲ ಆನೆಗೆ, ಅದು ಹೆಂಗೆ ತಿಂತದೋ ಅದಷ್ಟೇ ಹೋಗ್ಬೇಕು. ಹಂಗಾಗಿ ಪ್ಲಾಸ್ಟಿಕ್ಕು ಅದು ಇದು ಇದನ್ನೆಲ್ಲ ತಿಂದಾಗೆಲ್ಲ ಅದು ಹಂಗೆ ಹೊಟ್ಟೆಲಿ ಇರ್ತದಲ್ಲ, ಅಲ್ಲಿ ಲದ್ದಿ ಒಳಗಡೆ ಒಂದು ಪೇಪರ್ ಇರೋದು ಪ್ಲಾಸ್ಟಿಕ್ಕು. ಅಪ್ಪ ಇಲ್ಲಿ ಆನೆ ಕಾಣಿಸಿಲ್ಲ, ಎಲ್ಲೋಯ್ತೋ ಗೊತ್ತಿಲ್ಲ, ಆನೆ ಬೇರೆ ಸಣ್ಣ ಆಗ್ಬಿಟ್ಟಿತ್ತು ಅಂದಾಗ, ಏ ಇಲ್ಲಪ್ಪ ಆನೆ ಇಲ್ಲದೆ ಇಲ್ಲಿ ಲದ್ದಿ ಹಾಕದೆ ಬಂದು ಚೆಕ್ ಮಾಡ್ರಿ ಅಂದರೆ, ಆ ಲದ್ದಿ ಹೋಗಿ ಚೆಕ್ ಮಾಡಿದ್ರೆ ಪೇಪರ್ ಪ್ಲಾಸ್ಟಿಕ್ ಇರೋದು. ತಿಂದು 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 ಆನೆನೂ ಅಷ್ಟು ಗಾತ್ರ ಇದ್ದಾನೆ, ಸಣ್ಣ ಆಗೋಯ್ತು. ಆ ಪ್ಲಾಸ್ಟಿಕ್ ಎಲ್ಲ ಸೇವನೆ ಮಾಡೋದಲ್ಲ ಸರ್, ಅದು ಸಣ್ಣ ಆಗೋಯ್ತು ಮತ್ತೆ ಬೇದಿ ಹೊಡೆಯಕ್ಕೆ ಸ್ಟಾರ್ಟ್ ಮಾಡೋದು. ಕೋಳಿ ಒಂಟಿ ಬೇರೆ ಕಡೆ ಹೋಗಕ್ಕೆ ಬಂದ್ರೂ ತಿಪ್ಪೆ ಒಂಟಿ ದಿನನಿತ್ಯ ಅಲ್ಲೇ ಇರೋದು. ಅದು ತಿಪ್ಪೆ ಅಂದ್ರೆ ಅದು ಎಲ್ಲಿ ಬೇರೆ ಕಡೆ ಕಾಡಲ್ಲಿ ಎಂತೆ ಮೇವು ಸಿಕ್ಕಿದ್ರು, ಬಿದಿರು ಸಿಕ್ಲಿ, ಬೆಂಬ ಸಿಕ್ಲಿ, ಬೇರೆ ಏನೋ ಮರದ ಚಕ್ಕೆ ಸಿಕ್ಲಿ, ಅದ್ಯಾವುದು ಇಷ್ಟ ಇಲ್ಲ ಅದಕ್ಕೆ ರುಚಿ. ಅದಕ್ಕೆ ನಾವು ಏನು ಈ ಹೋಟ್ಲು ಚೆನ್ನಾಗಿಲ್ಲ, ಆ ಹೋಟ್ಲು ಚೆನ್ನಾಗದೆ, ಆ ಹೋಟ್ಲು ಚೆನ್ನಾಗಿಲ್ಲ, ಈ ಹೋಟ್ಲು ಚೆನ್ನಾಗದೆ ಅಂತ ನಾವು ಹೆಂಗೆ ವೆರೈಟಿ ವೆರೈಟಿ ಹುಡುಕೊಂಡು ಹೋಯ್ತೀವಿ. ಬಿರಿಯಾನಿ ಬೇಕು ಅಂತ ಆ ಥರ ಅದು ಹುಡ್ಕೊಂಡು ಬಂದಿರೋ ಆನೆ ಸರ್. ಅದು ಕುರ್ಕುರೆ ಮಿಚ್ಚರು ಮತ್ತೆ ಈ ಥರದ್ದೆಲ್ಲ ತಗೊಂಡೋಗಿ ಒಂದು ಕಡೆ ಬಿಸಾಕೋರು, ಅದನ್ನ ಒಂದು ತಿಪ್ಪೆ ಮಾಡಿ ಗುಂಡಿ ತೆಗೆದು ಆ ಗುಂಡಿ ಒಳಗಡೆ ಹಾಕಿರೋರು. 5 ವಾರ ಆಯ್ತಂದ್ರೆ ಆ ಗುಂಡಿಲಿ ಇರೋದು ಇದಾನೆ ಈ ತಿಪ್ಪೆ ಆನೆ. ಅದು ಕೋಳಿಗಳು ಹಿಂಗೆ ಕಾಲಲ್ಲಿ ಹಿಂಗೆ ಕೆದರ್ತಾವೆ, ಹಿಂಗೆ ತರಪರ 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 ಅಂತೇಳಿ. ನಾವು ಕಾಡು ಒಳಗಡೆ ಹೋಗ್ಬೇಕಂದ್ರೆ ಕೋಳಿ ಏನೋ ಕೋಳಿ ಅದೇ ಕಾಣೋ, ಯಾವುದೋ ಕಾಡು ಕೋಳಿ ಅಲ್ಲಿ ಇರೋದಂತ ಹೋದ್ರೆ ಅಲ್ಲಿ ಕಾಡು ಕೋಳಿ ಇರ್ತಾ ಇರಲಿಲ್ಲ, ಕೋಳಿ ಅದು ಆನೆ ಇರೋದು. ಕೋಳಿ ಒಂಟಿ ಅಂತಂದರೆ ನಮ್ಮ ಇಲ್ಲಿ ಕುದುರುಗುಂಡ ಅಂತ ಇದೆ, ಅಲ್ಲಿ ಆನೆನ ಇದು ಡಾಟ್ ಮಾಡಿದ್ರೆ ಒಳ್ಳೆ ಸೇಫ್ಟಿ ಜಾಗ ಅದು, ಇನ್ನೆಲ್ಲಿ ಬೇರೆ ಕಡೆ ಇದು ಡಾಟ್ ಮಾಡೋಕ್ಕಾಗೋದಿಲ್ಲ ಅಂತೇಳಿ. ಆನೆ ಎಲ್ಲೇ ಇದ್ರು ಅಲ್ಲಿ ತಗೊಂಡು ಅಲ್ಲಿಗೆ ಬಂದರೆ ಅಲ್ಲಿ ಡಾಟ್ ಮಾಡ್ತಾರೆ ಸರ್ ಆನೆಗೆ. ಪಕ್ಕದಲ್ಲಿ ಇದ್ರು ನಾವು ಎದುರ್ಕೊಳ್ಳೋದಿಲ್ಲ. ಏನಾಯ್ತದ ಅಲ್ಲಿ ಎಷ್ಟೋ ಜನ 9-10 ಜನ ತಿರೋದ್ರು, ಇಲ್ಲಿ 9-10 ಜನ ತಿರೋಗಿದ್ರು. ಇಲ್ಲಿ ದೊಡ್ಡಮದಯ್ಯ ಅನ್ನೋರು ಒಬ್ಬರು ತಿರೋದ್ರು, ಅಲ್ಲಿ ನಾಗಣ್ಣ ಅಂತ ಒಬ್ಬ ತಿರೋದ್ರು, ಆಮೇಲೆ ಪಾಮಯ್ಯ ಅನ್ನೋನು. ಅವತ್ತು ಒಂದು ಘಟನೆ ಹೇಳ್ಬೇಕಂದ್ರೆ ಇಬ್ಬರು ನಾನೇ ಹೊಡಿತು ಸರ್ ಒಂದೇ ದಿವಸ. ಅವತ್ತು ಇದೇ ಜಾಗದಲ್ಲಿ ಹೊಲ, ನಾವು ಈ ಕಡೆ ನಮ್ದು ಹೊಲ ಇದೆ, ಹೊಲದಲ್ಲಿ ಆನೆಗಳೆಲ್ಲ ಒಂದು 20 ಆನೆಗಳು ಹೊಲಕ್ಕೆ ದೂರ್ಬಿಟ್ಟವೆ, ಹೊಲದಲ್ಲೆಲ್ಲ ರಾಗಿ ಮೇಯ್ತಾವೆ, ರಾಗಿನ ಮೇಯ್ತಾವಲ್ಲ ಅಂದ್ಬಿಟ್ಟು ಇದೇ ಬಿಲ್ಡಿಂಗ್ ಎಲ್ಲ ಇದ್ದಿದ್ದು. ಅವತ್ತು ಇಲ್ಲಿಂದ ಇಳಿದು ಓಡೋಯ್ತಾರೆ ಇಬ್ಬರು ಹುಡುಗರು, ಓಡೋಗಿ ಆ ಕಡೆಯಿಂದ 4 ಜನ ಈ ಕಡೆಯಿಂದ ಎಲ್ಲ ಒಂದು 20 ಜನ ಸೇರ್ಕೋತೀವಿ ನಾವು. 20 ಜನ ಸೇರ್ಕೊಂಡು ಹಿಂಗೆ ದೊಡ್ಡಣಕೆರೆ ತವಾಸೆ ಆನೆ ಮುಂದಕ್ಕೆ ಪಾಸ್ ಮಾಡ್ತೀವಿ. ಇದು ಆನೆ ಓಡೋದಂಗೆ ಓಡೋಗ್ಬಿಟ್ಟು ನೋಡಿ, ಈ ಥರದ ಒಂದು ಗುಂಡಿ ಇರುತ್ತೆ ಸರ್ ಅಣಕೆರೆ ಪಕ್ಕದಲ್ಲಿ, ಆ ಗುಂಡು ಪಕ್ಕದ ಸೈಡಲ್ಲಿ ನಿಂತ್ಕೊಬಿಡ್ತದೆ ಹೋಗಿ ಆನೆ, ಅದು ಗೊತ್ತಾಗಲ್ಲ. ಇವರು ಅಲ್ಲಿಂದ ಒಳಗಡೆ ಹೋಗಿ ಆ ಗುಂಡ ಮೇಲೆ ನಿಂತ್ಕೊಂಡು ನೋಡ್ತಾರೆ ಹಿಂಗೆ, ಹ್ಞೂ ಆನೆ ಎಲ್ಲ ಮುಂದೆ ಹೋಯ್ತಾವೆ, ಅಲ್ಲಿ ಹೋಯ್ತಾವೆ, ಇಲ್ಲಿ ಹೋಯ್ತಾವೆ ಅಂತೇಳಿ. ಆನೆ ಇಲ್ಲೇ ಕಿರ್ಸ್ಕೊತದೆ ಅವ್ನು, ಇಷ್ಟೇ ಗುಂಡು, ಹೈಟ್ ಇಲ್ಲ ಅದು. ಪಕ್ಕದಲ್ಲಿ ಕಿರೋ ಅಂದಾಗ ಅವನೇನು ಮಾಡ್ತಾನೆ, ಕೈ ಕಾಲು ಆಡೋದಿಲ್ಲ ಅವನಿಗೆ. ಆನೆ ಪಕ್ಕದಲ್ಲಿ ಕಿರೋ ಅಂದಾಗ ಅವನೇನು ಮಾಡ್ತಾನೆ, ಕೈ ಕಾಲು ಆಡೋದಿಲ್ಲ ಅವನಿಗೆ, ಆನೆ ಮುಂದೆನೇ ಬಿದ್ದುಬಿಡ್ತಾನೆ ಅವನು. ಅವನಿಗೂ ಇಲ್ಲೇ ಕಾಲು ಮುಡಿಗೆ ತುಳಿದ್ಬಿಟ್ಟಿತ್ತು. ಆಮೇಲೆ ಇನ್ನೊಬ್ಬ ಇರ್ತಾನೆ, ಅವನು ಕಾಲು ಕೆಳಗಡೆ ಬಿದ್ದಾಗ ಅವನಿಗೆ ಒಂದ್ಸತಿ ಹಿಂಗೆ ಒದ್ದುವಾಗ ಕಾಲು ಕಟ್ಟಾಗ್ಬಿಡುತ್ತೆ ಅವನಿಗೆ, ಮುಂದೆನೇ ಬಿದ್ದುಬಿಡ್ತಾನೆ ಅವನು. ಅವನಿಗೂ ಇಲ್ಲೇ ಕಾಲು ಮುಡಿಗೆ ತುಳಿದ್ಬಿಟ್ಟಿತ್ತು. ಆಮೇಲೆ ಇನ್ನೊಬ್ಬ ಇರ್ತಾನೆ, ಅವನು ಕಾಲು ಕೆಳಗಡೆ ಬಿದ್ದಾಗ ಅವನಿಗೆ ಒಂದ್ಸತಿ ಹಿಂಗೆ ಒದ್ದುವಾಗ ಕಾಲು ಕಟ್ಟಾಗ್ಬಿಡುತ್ತೆ ಅವನಿಗೆ. ಕಾಲು ಕಟ್ಟಾಗ್ಬಿಟ್ಟು ಇವನೇನು ಮಾಡ್ತಾನೆ, ಹಿಂಗೆ ನಡ್ದು 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 ಇದು ಗಣೇಶ್ ಗಡ್ಡಿ ಕೆರೆ ತುಂಬ ಇತ್ತವಾಗ, ಆ ನೀರೊಳಗಡೆನೆ ಸುಮಾರು ದೂರ ಹೋಗಿ ಸೇರ್ಕೊಬಿಟ್ಟಿರ್ತಾನೆ ಗಡ್ಡಿ ಕಡ್ಡಿ ಒಳಗೆ. ಇವನು ಒಬ್ಬನ ಮಾತ್ರ ಇವನ್ ನಡಿಬೇಕಂತ ಜ್ಞಾನ ಮಾಡ್ಕೊಂಡಿಲ್ಲ ಅದು. ಇವನ ಹತ್ರ ಸಿಕ್ಕಿ ಬಿದ್ದೋದ್ನೆಲ್ಲ ಇವನು ಹಿಡ್ಕೋತು, ಕೆಳಗಡೆ ಇದ್ದವನು ಮಾತ್ರ ಕಾಲು ಮುರಿದಾಕಿ ಒದ್ದಿ. ಇವನು ಹಿಡ್ದು ಒದ್ದಾಡುವಾಗ ವರದಿ ಇವನು ಚೆನ್ನಾಗಿ ಸಾಯಿಸ್ಬಿಟ್ಟು ಆಮೇಲೆ ಇವನು ಎಲ್ಲೋಗೋಣ ಅಂತ ಸ್ಮೆಲ್ ಹುಡ್ಕುತ್ತೆ ಇವನ್ನ. ಇವನು ಸುಮಾರು ದೂರ ನೀರಲ್ಲಿ ಹೋಗಿರ್ತಾನೆ, ಒಂದು 500 ಅಡಿ 600 ಅಡಿ ಅಷ್ಟು ಒಳಗಡೆ ಹೋಗಿರ್ತಾನೆ ನೀರೊಳಗಡೆ. ಎಲ್ಲ ಗೊಬ್ಬರ ಕಡ್ಡಿ ಅದು, ಆ ಗೊಬ್ಬರ ಕಡ್ಡಿ ಒಳಗಡೆ ಅಷ್ಟು ದೂರ ಒಂದು 500 ಅಡಿ 600 ಅಡಿ ಒಳಗಡೆ ಅವನಿರ್ತಾನೆ. ಇದು ಒಂದು 300-400 ಅಡಿ ಹೋಗಿ ತಿರುಗಿ ವಾಪಸ್ ಬರ್ತದೆ ನೀರೊಳಗಡೆ. ಇನ್ನೊಂದು ಸ್ವಲ್ಪ ಮುಂದೆ ಹೋಗಿ ಒಂದು 100 ಅಡಿ ಮುಂದೆ ಹೋಗಿದ್ರು ಸಿಕ್ಕೋನ ಅವನು ಆನೆ ಕೈಗೆ. ಆಮೇಲೆ ಎಲ್ಲರೂ ಓಡೋಯ್ತೀವಿ ನಾವೆಲ್ಲ ಹೋಗಿ ನೋಡಿದಾಗ, ಇವನು ಅದು ಗಣೇಶ್ ಕಡ್ಡಿ ಅಂತ ಹೇಳ್ತೀವಿ ಗೊಬ್ಬರ ಕಡ್ಡಿ, ಆ ಗೊಬ್ಬರ ಗಿಡದಲ್ಲಿ ಅಯ್ಯೋ ಅಯ್ಯೋ ಅಂತ ಇರ್ತಾನೆ. ಓ ಇಲ್ಲಿ ಏನೂ ಆಗಿಲ್ಲ ಬದುಕವನೆ, ಏನಾಯ್ತು ಅಂದರೆ ಕಾಲು ಮುರಿದೋಯ್ತು ನನಗೆ, ಅಲ್ಲೊಬ್ಬ ನಾನೇ ಹೊಡೆದಾಕ್ಬಿಟ್ಟದ ಹೋಗಿ ನೋಡ್ರಿ ಅಂತ ಹೇಳಿ. ಎಲ್ಲಿ ಹೊಡೆದಾಕದ ಎಲ್ಲಿ ಹೊಡೆದಾಕದ ಅಂತ ಹೋಗಿ ನೋಡ್ರಿ, ಅಲ್ಲೊಬ್ಬ ಡೆತ್ ಆಗಿರ್ತಾನೆ ನಾಗಣ್ಣ. ಸರಿ ಹಂಗಾಯ್ತು, ಅವನ್ನ ಹೆಂಗೋ ಅದು ಇದು ಮಾಡಿ ತಗೊಬಂದ್ವಿ. ಅವಾಗ 60,000 ಏನೋ ಪರಿಹಾರ ಕೊಟ್ಟರು ಸರ್ ಅವ್ರಿಗೆ, ಬರೀ 60,000 ಕೊಟ್ಟರು. ಮಕ್ಕನ ಒಂಟಿ ಕ್ವಾರೆ ಎಲ್ಲ ಜತಲಿದ್ದು, ಇದು ಸಾಕಿರೋನ ಜತಲಿ ಇದ್ದಿದ್ದು. ಇವಾಗ ಆನೆ ಹಿಡಿಬೇಕಂತ ಹೇಳ್ತಾ ಇರೋದು, ಮತ್ತೆ ನಮ್ದು ಕೋಳಿ ಒಂಟಿ ಅಂತ ಏನ್ ಹೇಳ್ತೀವೋ ಅದು, ಮತ್ತೆ ನಮ್ದು ಮಕ್ಕನ ಹಿಡಿಬೇಕಂತ ಹೇಳಿ ಇವಾಗ ಮೈಸೂರಿಂದ ಪ್ರಶಾಂತ್ ಮತ್ತೆ ಮಹೇಂದ್ರ ಇವೇನಿದೆಯೋ 3 ಆನೆ ಅವೆಲ್ಲ ಜತೆ ಮಾಡ್ಕೊಂಡು ಆನೆ ಹಿಡಿಬೇಕಂತ ಕಾರ್ಯಾಚರಣೆ ಮಾಡಕ್ ಮುಂದಾಗಿದ್ದಾರೆ ಸರ್. ಭೀಮಾ ಬರ್ತಾನೆ, ಆನೆ ಎಲ್ಲಿದ ಟ್ರೇಸ್ ಆಗಿದೆ? ಆನೆ ಟ್ರೇಸ್ ಆಗಿದೆ ಸರ್, ಇಲ್ಲಿ ರಾಗಳಿ ಬೆಟ್ಟ ಹತ್ರ ಆನಾರೆ ಅಂತ ಒಂದು ಬಂಡೆ ಇದೆ, ಆನಾರೆ ಬಂಡೆ ಹತ್ರನೇ
ಅಲ್ಲೂ ಒಂದು ಕುದುರುಗುಂಡ್ ಅಂತ ಒಂದ್ ಅದಕ್ಕೆ ಸ್ಪಾಟ್ ಅದು. ಕುದುರುಗಲ್ ಅಂತ ಇದೆ, ಒಂದ್ ಕಲ್ಲು ಕುದುರೆ ತರ ಇದೆ ಅಲ್ಲಿ, ಕುದುರುಗುಂಡ್ ಅಂತ ಇದೆ. ಅಲ್ಲಿ ಆನೆನ ಇದು ಡಾಟ್ ಮಾಡಿದ್ರೆ ಒಳ್ಳೆ ಸೇಫ್ಟಿ ಜಾಗ ಅದು, ಇನ್ನೆಲ್ಲಿ ಬೇರೆ ಕಡೆ ಇದು ಡಾಟ್ ಮಾಡಕ್ ಆಗೋದಿಲ್ಲ ಅಂತ ಹೇಳಿ ಆನೆ ಎಲ್ಲೇ ಇದ್ರು ಅಲ್ಲಿ ತಗೊಂಡು ಅಲ್ಲಿಗೆ ಬಂದ್ರೆ ಅಲ್ಲಿ ಡಾಟ್ ಮಾಡ್ತಾರೆ ಸರ್. ಆನೆಗೆ ಆಪರೇಷನ್ ಶುರುವಾಗಿದೆ, ಶುರುವಾಗಿದೆ ಸರ್, ಹೋಗಿ ಡಾಟ್ ಮಾಡ್ತಾರೆ ಸರ್ ಎರಡನೇ. ಈಗ ನೀವು ಹೇಳಿದ್ರೆ ಇಷ್ಟೊತ್ತನಕ ಈಗ ಒಂಟಿ ಕೋರೆ ಆನೆ ಯಾವುದು, ತಿಪ್ಪೆ ಆನೆ ಅಂತ ಹೇಳ್ತಾ ಇದಾರೆ, ಅದು ಹೇಳಿ ಕತೆಗೆ ಸರ್. ತಿಪ್ಪೆ ಆನೆ ಅಂದ್ರೆ ಅದು ತಿಪ್ಪೆ ಆನೆ ಒಂಟಿಕೋರೆ ಫಸ್ಟ್ ಹೇಳಿ, ಎಲ್ಲಿದೆ ಒಂಟಿಕೋರೆ ಆನೆ? ಒಂಟಿಕೋರೆ ನಮ್ಮ ಕಾಡಲ್ಲಿ ಇದೆ ಸರ್. ಅದು ಒಂಟಿಕೋರೆ ಅಂದ್ರೆ ಅದು ಒಂದೇ ಕೊಂಬೆ ಇರೋದು. ನಾವ್ ಎಲ್ಲೇ ಹೋಗಿ ಒಂದ್ ಸೌದೆ ಕಡಿಬೇಕಂದ್ರು ಸುಮ್ಮನೆ ಈ ತರ ಮುತ್ತ ತಗೊಂಡು ಲಟ್ಟ ಲಟ್ಟ ನೋಡಿ ಈ ತರ ಒಂದ್ ಒಂದ್ ಕೊಂಬೆ ಕಡಿಬೇಕಂದ್ರು ಅದಕ್ಕೆ ಕಿವಿ ಬಿದ್ಬಿಟ್ರೆ ಸೌಂಡೇ ಮಾಡಲ್ಲ ಸರ್. ಅದು ಒಂಥರ ಕಳ್ಳ ಬಂದಂಗೆ ಬರ್ತದೆ ಸರ್. ಅದು ಮನ್ಸಿನ ಒಡೆಯ ಆನೆ, ಅದೂ ಸೀದಾ ಮನ್ಸ ಎಲ್ಲಿರ್ತಾನೆ ಅಲ್ಲಿ ಬರುತ್ತೆ ಅದು ಒಂಟಿಕೋರೆ ಆನೆ. ಆದ್ರಿಂದ ಕಾಡ್ಗೆ ಹೋಗೋಕೆ ಜನನೂ ಭಯ ಬೀಳ್ತಿದ್ರು ಅವಾಗೆಲ್ಲ. ಇವಾಗೂ ಇದೆ ಅದು, ಎಲ್ಲಿ ಈ ಕಡೆ ಅಕ್ಕಪಕ್ಕದ ಒಳಗಡೆ ಹೋಗಿರುತ್ತೆ, ಈ ಕಡೆ ನಮ್ಮ ಸರೌಂಡಿಂಗ್ ಅಲ್ಲಿ ಬತ್ತಾ ಇಲ್ಲ. ಅದು ದೊಡ್ಡನೇ ಅದು ಒಂಟಿಕೋರೆ, ಒಂದೇ ಕೊಂಬಿರೋದು ಅದಕ್ಕೆ. ಹಂಗಾಗಿ ಅದು ಒಂಟಿಕೋರೆ ಅಂತ ಒಂದು. ಮತ್ತೆ ಇನ್ನೊಂದು ಆನೆ ಹೀಗೆ ಮಾಡ್ಕೊಂಡು ಬರುತ್ತೆ, ಇದು ಕೋಳಿ ಒಂಟಿ. ಏನದು ಕೋಳಿ ಒಂಟಿ ಅಂತಂದ್ರೆ ನಮ್ಮ ಅದು ಎಲ್ಲ ಆನೆಗಳು ದಡ ಬಡ ಮರ ಗಿರ ಅದು ಇದು ಮುರ್ಕೊಂಡು ಹೋದ್ರೆ ಇದು ಆ ತರ ಮುರಿಯೋದಿಲ್ಲ. ಮರದ ಎಲೆ ತರಗು ಎಲೆ ಎಲ್ಲ ಉದುರೋಗಿ ಕೆಳಗಡೆ ತರಗಿರ್ತದೆ. ಅದು ಕೋಳಿಗಳು ಹಿಂಗೆ ಕಾಲಲ್ಲಿ ಹಿಂಗೆ ಕೆದರ್ತಾವೆ, ಹಿಂಗೆ ತರ ಪರ ತರ ಪರ ತರ ಪರ ಅಂತೇಳಿ ಆ ಥರ ಸೌಂಡ್ ಮಾಡ್ತಿದ್ದಿದ್ದು ಕೋಳಿ ಒಂಟಿ. ನಾವು ಕಾಡು ಒಳಗಡೆ ಹೋಗ್ಬೇಕಂದ್ರೆ ಕೋಳಿ ಏನೋ ಕೋಳಿ ಅದೇ ಕಾಣೋ ಯಾವುದೋ ಕಾಡು ಕೋಳಿ ಅಲ್ಲಿ ಇರೋದು ಅಂತ ಹೋದ್ರೆ ಅಲ್ಲಿ ಕಾಡು ಕೋಳಿ ಇರ್ತಾ ಇರಲಿಲ್ಲ, ಕೋಳಿ ಅದು ಆನೆ ಇರೋದು. ಸುಮಾರು ಕಡೆ ನಾವು ಹಂಗೆ ನೋಡಿದಾಗ ಇದೇನಪ್ಪ ಆನೆ ಇದು ಕೋಳಿ ಥರ ಸೌಂಡ್ ಮಾಡ್ತದೆ, ಇದು ನೋಡಿದ್ರೆ ದಡ್ಡ ಆನೆ ಇಷ್ಟು ಆದರೆ ಆನೆ ನಿಂತಿದೆ ಅಂದ್ಕೊಂಡು ಅವಾಗ ಏನು ಮಾಡಿದ್ವಿ ಅದಕ್ಕೆ ಏ ಇದು ಕೋಳಿ ಒಂಟಿ ಅಂತ ಹೆಸರಿಗೆ ಕೊಡೋಣ ಅಂತೇಳಿ ಕೋಳಿ ಒಂಟಿ ಅಂತ ಹೆಸರು ನಾಮಕರಣ ಮಾಡಿದ್ವಿ. ಆ ಕೋಳಿ ಒಂಟಿ ಜೊತೆಗೆ ಒಂದು ತಿಪ್ಪೆ ಆನೆ ಅಂತ ಒಂದು ಜೊತೆ ಆಯಿತು. ಆ ತಿಪ್ಪೆ ಆನೆ ಜೊತೆ ಆದವಾಗ ಏನು ಮಾಡ್ತು, ಆ ಕೋಳಿ ಒಂಟಿ ತಿಪ್ಪೆ ಆನೆ ಎರಡೂ ಜೂಗೆ ಜೂ ಒಳಗಡೆ ಫ್ರೂಟ್ಸು ಮತ್ತು ಈ ಕೊಬ್ಬಂದು ಸಿಪ್ಪೆ ಎಲ್ಲ ಹಿಂಡಿ ರಸ ಎಲ್ಲ ತಗೊಂಡು ಆ ಸಿಪ್ಪೆ ಬಿಸಾಕೋರು. ಜೂ ಒಳಗೆ ಎಷ್ಟು ಅಂಗಡಿಗಳಿದ್ದಾವೆ? ಜೂ ಒಳಗಡೆ ಒಂದು 30-35 ಅಂಗಡಿ ಇದ್ದಾವೆ ಸರ್. 35 ಅಂಗಡಿಲಿ ಫ್ರೂಟ್ಸ್ ಮಾಡೋದು ಮತ್ತು ಅದೇನು ನೆಲ್ಲಿಕಾಯಿ ಅದು ಇದು ಎಲ್ಲ ಹೇಳೋದು, ಅದು ಮಿಕ್ಕಿರೋದೆಲ್ಲ ಇರೋದೆಲ್ಲ ಅದನ್ನ ತಗೊಂಡೋಗಿ ಒಂದು ಕಡೆ ಪೇಪರ್ ಪ್ಯಾಕೆಟ್ ಎಲ್ಲ ತಗೊಂಡೋಗಿ ಒಂದು ಕಡೆ ಕುರ್ಕುರೆ ಮಿಚ್ಚರು ಮತ್ತು ಈ ಥರದ್ದೆಲ್ಲ ತೊಗೊಂಡೋಗಿ ಒಂದು ಕಡೆ ಬಿಸಾಕೋರು ಅದನ್ನ ಒಂದು ತಿಪ್ಪೆ ಮಾಡಿ ಗುಂಡಿ ತೆಗ್ದು ಆ ಗುಂಡಿ ಒಳಗಡೆ ಹಾಕಿರೋರು. 5 ವಾರ ಆಯ್ತಂದ್ರೆ ಆ ಗುಂಡಿಲಿ ಇರೋದು ಇದಾನೆ ಈ ತಿಪ್ಪೆ ಆನೆ. ಇದು ಕೋಳಿ ಒಂಟಿ ಒಂದು ಸ್ವಲ್ಪ ಭಯ ಅದಕ್ಕೆ 5 ವಾರಿಗೆ ಬರ್ತಾರಲ್ಲ. ಇದಂದರೆ ಒಂಥರ ದನ ಥರ ಎಮ್ಮೆ ಥರ ಬರ್ತಾರದು, ಇಲ್ಲಿ ಮನ್ಸ ಅವನ ಮನ್ಸ ತಾನೇ ಬಿಡೋದು ನಮ್ಗೇನು ಮಾಡ್ತಾನೆ ಅಂದ್ಕೊಂಡು ಬಂದೆ ಆ ತಿಪ್ಪೆಯಲ್ಲಿ ನಿಂತಿರೋದು. ದಿನ ಬೆಳಗ್ಗೆ ಇದ್ರೆ ಈ ಸಾಯಂಕಾಲ 5 ವರೆಗೆ ಅಲ್ಲಿ ಬಂದರೆ ಅದು ತಿಪ್ಪೆ ಹಾಕಿರೋ ಜಾಗ ವಾಕಿಂಗ್ ಮಾಡೋ ಜಾಗ, ಎಲ್ಲ ಪಬ್ಲಿಕ್ ಜನ ವಾಕಿಂಗ್ ಮಾಡ್ತಾರೆ ಪಾರ್ಕಿಂಗ್. ಅದು ಇವತ್ತೇನು ಜೂ ನೋಡೋಕೆ ಬರ್ತಾರೆ ಅವರೆಲ್ಲ ಪಾರ್ಕಿಂಗ್ ಮಾಡ್ತಾರೆ ಅಲ್ಲೆಲ್ಲ ಗಾಡಿಗಳು. ಎಲ್ಲ ಜೂ ನೋಡ್ಕೊಂಡು ವಾಪಸ್ ಗಾಡಿ ತಗ ಬಂದು ಗಾಡಿ ಎತ್ಕೊಂಡು ಹೋಗ್ಬೇಕನ್ನೋ ಜನ ಎಷ್ಟೋ ಜನ ನೋಡೋರು ಆ ತಿಪ್ಪೆ ಆನೆನ. ಓ ಏನಪ್ಪ ಆನೆ ಇಲ್ಲಿ ನಿಂತಿದ್ದೆ, ಯಾವುದೋ ಜೂ ಆನೆ ಇರಬೇಕಂತೇಳಿ. ಅದು ಕಾಡಾನೆ ಚೆನ್ನಾಗಿ ತಿನ್ನೋದು, ಚೆನ್ನಾಗಿ ತಿನ್ನೋದು, ಹಂಗೆ ತಿನ್ಕೊಂಡಿರೋ ಆನೆ. ನಾವು ಹಿಂಗೆಲ್ಲ 5-10 ಅಡಿಗೆಲ್ಲ ಜೀಪ್ ತಗೊಂಡೋಗಿ ನಿಲ್ಸ್ಕೊಂಡಿದ್ದೀವಿ, ನಮಗೇನು ತೊಂದರೆ ಕೊಡ್ತಾ ಇರಲಿಲ್ಲ. ಅದು ಜೀಪ್ ಕೊಟ್ಟಿದ್ರು ನಮಗೆ, ಆ ಜೀಪ್ ಕೊಟ್ಟಿದ್ರು. ಆ ಜೀಪ್ನ 5-10 ಅಡಿ ಎಲ್ಲ ತೊಗೊಂಡೋಗಿ ಪಟಾಕಿ ಎಲ್ಲ ಹೊಡೆದ್ರು ಒಂದಷ್ಟು ದೂರ ಓಡೋಗೋದು, ತಿರ್ಗಾ ಒಂದು 10 ನಿಮಿಷ ಬಿಟ್ಟು ತಿರ್ಗ ಅಲ್ಲೇ ಇರೋದು ಆನೆ. ದಿನ ಅದನ್ನ ಕಾಯೋದೇ ನಮ್ಮ ಕೆಲಸ. ಈ ಕೋಳಿ ಒಂಟಿ ಅದು, ಕೋಳಿ ಒಂಟಿ ಬೇರೆ ಕಡೆ ಹೋಗಕ್ಕೆ ಬಂದ್ರು ತಿಪ್ಪೆ ಒಂಟಿ ದಿನನಿತ್ಯ ಅಲ್ಲೇ ಇರೋದು. ತಿಪ್ಪೆ ಹೆಸರಿಟ್ರು ತಿಪ್ಪೆ ಅಂತೇಳಿ, ಅದು ತಿಪ್ಪೆ ಅಂದರೆ ಅದು ಎಲ್ಲಿ ಬೇರೆ ಕಡೆ ಕಾಡಲ್ಲಿ ಎಂತ ಮೇವು ಸಿಕ್ಕಿದ್ರು ಬಿದಿರು ಸಿಕ್ಕಲಿ ಬೆಂಬ ಸಿಕ್ಕಲಿ ಬೇರೆ ಏನೋ ಮರದ ಚಕ್ಕೆ ಸಿಕ್ಕಲಿ ಅದ್ಯಾವುದು ಇಷ್ಟ ಇಲ್ಲ ಅದಕ್ಕೆ. ಅದು ಬಂದು ಆ ಏನು ಕೊಬ್ಬುದು ಜ್ಯೂಸು ಅದೆಲ್ಲ ಹಿಂಡಿ ಫ್ರೂಟ್ಸು ಪೇಪರ್ ಇದೆಲ್ಲ ತೊಗೊಂಡೋಗಿ ಎಲ್ಲಿ ಪ್ಲಾಸ್ಟಿಕ್ ಎಲ್ಲ ಬಿಸಾಕ್ತಿದ್ರು ಅಲ್ಲಿ ಬಂದು ತಿಂದ್ರೇ ಅದಕ್ಕೆ ನೆಮ್ಮದಿ. ಇದೇನಪ್ಪ ಆನೆಗೆ ಬೇಕಾದಂಗೆ ಕಾಡಲ್ಲೆಲ್ಲ ಮೇವು ಅದೇ ಅಷ್ಟೆಲ್ಲ ಬಿಟ್ಬಿಟ್ಟು ಯಾಕೆ ಇಲ್ಲಿ ಬಂದು ತಿಂತದ ಇದು ಅಂದವಾಗ ಬಾಯಿರುಚಿ ಅದಕ್ಕೆ. ನಾವು ಏನು ಈ ಹೋಟ್ಲು ಚೆನ್ನಾಗಿಲ್ಲ, ಆ ಹೋಟ್ಲು ಚೆನ್ನಾಗದ, ಆ ಹೋಟ್ಲು ಚೆನ್ನಾಗಿಲ್ಲ, ಈ ಹೋಟ್ಲು ಚೆನ್ನಾಗದ ಅಂತ ನಾವು ಹೆಂಗೆ ವೆರೈಟಿ ವೆರೈಟಿ ಹುಡುಕೊಂಡು ಹೋಯ್ತೀವಿ. ಬಿರಿಯಾನಿ ಬೇಕು ಅಂತ ಆ ಥರ ಅದು ಹುಡ್ಕೊಂಡು ಬಂದಿರೋ ಆನೆ ಸರ್ ಅದು ತಿಪ್ಪೆ ಒಂಟಿ. ಆವಾಗ ನಾವೇನು ಮಾಡಿದ್ವಿ, ಇದೇನಪ್ಪ ಇದು ತಿಪ್ಪೆ ಒಂಟಿ ಆಗೋಯ್ತಲ್ಲ ಇದು, ಅದು ತಿಂದಿ 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 ಆನೇನು ಅಷ್ಟು ಗಾತ್ರ ಇದ್ದಾನೆ ಸಣ್ಣ ಆಗೋಯ್ತು. ಆ ಪ್ಲಾಸ್ಟಿಕ್ ಎಲ್ಲ ಸೇವನೆ ಮಾಡೋದಲ್ಲ ಸರ್ ಅದು, ಸಣ್ಣ ಆಗೋಯ್ತು ಮತ್ತೆ ಬೇದಿ ಹೊಡೆಯಕ್ಕೆ ಸ್ಟಾರ್ಟ್ ಮಾಡೋದು. ಆವಾಗ ಒಂದು 3 ದಿವಸ ಕಾಣಿಸ್ತಾ ಇರಲಿಲ್ಲ ನಮ್ಮ ಕಣ್ಣಿಗೆ ಅದು ಆ ಬೇದಿ ಹೊಡೆಯಕ್ಕೆ ಸ್ಟಾರ್ಟ್ ಮಾಡಿದಾಗ. ಆವಾಗ ಎಲ್ಲೋ ಒಂದು ಕಡೆ ಬೇರೆ ಕಡೆ ಎಲ್ಲ ಈ ನಮ್ದು ಇಲ್ಲಿದ್ರೆ ಇಲ್ಲಿಂದ ಆ ಕಡೆ ರಾಗಳ್ಳಿ ಮತ್ತೆ ವಾಜರಳ್ಳಿ ಕಸನಕುಂಟೆ ತೊಟ್ಟುಕುಪ್ಪೆ ಮುನಿನಗರ ಗುಳ್ಳಟ್ಟಿ ಸೊಳ್ಳೆಪುರ ಈ ಥರ ಊರುಗಳವೆ. ಇಲ್ಲಿಂದ ಒಂದು 15-20 ಕಿಲೋಮೀಟ್ರ್ 20 ಕಿಲೋಮೀಟ್ರ್ ಹಿಂಗೆ ಅಲ್ಲೆಲ್ಲಾನ ಹೋಗಿದ್ದು ಅಲ್ಲೆಲ್ಲಾನ ಬೇದಿ ಹೋದ್ವಾಗ ಅಲ್ಲೆಲ್ಲಾನ ಲದ್ದಿ ಹಾಕಿದ್ವಾಗ ಆ ಅಲ್ಲಿ ಲದ್ದಿ ಒಳಗಡೆ ಒಂದು ಪೇಪರ್ ಇರೋದು ಪ್ಲಾಸ್ಟಿಕ್. ಅಪ್ಪ ಇಲ್ಲಿ ಆನೆ ಕಾಣಿಸಿಲ್ಲ, ಎಲ್ಲೋಯ್ತೋ ಗೊತ್ತಿಲ್ಲ, ಆನೆ ಬೇರೆ ಸಣ್ಣ ಆಗ್ಬಿಟ್ಟಿತ್ತು ಅಂದಾಗ ಏ ಇಲ್ಲಪ್ಪ ಆನೆ ಇಲ್ಲದೆ ಇಲ್ಲಿ ಲದ್ದಿ ಹಾಕದೆ ಬಂದು ಚೆಕ್ ಮಾಡ್ರಿ ಅಂದ್ರೆ ಆ ಲದ್ದಿಲಿ ಹೋಗಿ ಚೆಕ್ ಮಾಡಿದ್ರೆ ಪೇಪರ್ ಪ್ಲಾಸ್ಟಿಕ್ ಇರೋದು. ಓ ಇಲ್ಲದೆ ತಿಪ್ಪೆ ಆನೆ. ತಿರ್ಗಾ 3 ದಿವಸ ಬಿಟ್ಟು ತಿಪ್ಪೆಯಲ್ಲೇ ಇರೋದು ಅದು. ಸರಿ ಹೋಗುದು. ಹಂಗಾಗಿ ನೋಡಿ ನೋಡಿ ಸಾಹೇಬ್ರು ಏನ್ ಮಾಡಿದ್ರು ಇಲ್ಲಿ ತಿಪ್ಪೆ ಹಾಕೋದೇ ಬೇಡ ಅಂತ ಹೇಳಿ ತಿಪ್ಪೆನೆ ಕ್ಲೋಸ್ ಮಾಡಿಸಿದ್ರು. ಇವಾಗ ಕಾರ್ಪೊರೇಷನ್ ಬಂದು ಕಾರ್ಪೊರೇಷನ್ ಕೊಟ್ಬಿಟ್ರು ಅದನ್ನ, ಕಾರ್ಪೊರೇಷನ್ ಅವ್ರು ಬಂದು ತಿಪ್ಪೆನ ಸಿಟಿ ಕಡೆ ತಗೊಂಡೋಯ್ತಾರೆ ಇವಾಗ.
ಇವಾಗ ಅಲ್ಲಿ ಜಾಗದಲ್ಲಿ ತಿಪ್ಪೆ ಹಾಕೋದೆ ಬಿಟ್ಬಿಟ್ರು. ಕಡಲೆ ಇದೆ ಇವಾಗ ಚೆನ್ನಾಗಿದೆ ಆನೆ. ಹೌದಾ? ಹೌದು. ಅಂದ್ರೆ ಅದ್ರ ಅರ್ಥ ಅದು ಅದಕ್ಕೆ ಸರಿ ಆಗುದಿಲ್ಲ. ಆನೆ ಪ್ಲಾಸ್ಟಿಕ್ ತಿಂದ್ರೆ ಸರಿ ಆಗೋದಿಲ್ಲ ಸರ್. ಅದೆಲ್ಲ ಒಂಥರ ಅದಕ್ಕೇನು ನಾವ್ ಹಸು ಮೇಕೆ ಕುರಿ ಇದೆಲ್ಲ ತಿಂದ್ರೆ ವಾಪಸ್ಸು ಅದು ದಪ್ಪ ದಪ್ಪ ತಿಂದ್ಬಿಟ್ಟು ತಿರ್ಗಾ ವಾಪಸ್ ಒಳಗಡೆಯಿಂದ ತಗೊಂಡ್ ಮೆಲ್ಕ್ ಹಾಕುತ್ತೆ. ಹಸು ಕುರಿ ಮೇಕೆ ಎಮ್ಮೆ ಇದೆಲ್ಲ ಆನೆ ಆತರ ಮೆಲ್ಕ್ ಹಾಕೋದಿಲ್ಲ. ಏನ್ ತಿಂತದೋ ಅದೇ ಹಿಂದೆನೆ ಹೋಗ್ಬೇಕದು. ಅದು ಜೀರ್ಣ ಆಸಕ್ತಿ ಇಲ್ಲ ಆನೆಗೆ. ಅದು ಹೆಂಗ್ ತಿಂತದೋ ಅದಷ್ಟೇ ಹೋಗ್ಬೇಕು. ಹಂಗಾಗಿ ಪ್ಲಾಸ್ಟಿಕ್ ಅದು ಇದು ಇದನ್ನೆಲ್ಲ ತಿಂದಾಗೆಲ್ಲ ಅದು ಹಂಗೆ ಹೊಟ್ಟೆಲಿ ಇರ್ತದಲ್ಲ. ಅದು 3 ದಿವಸ ಯಾಕೆ ಹೋಗ್ಬಿಡುದು? ಡಿಸೆಂಟ್ರಿ ಬಂದ್ರೆ ಅಲ್ಲಿ ಬರ್ತಾ ಇರ್ಲಿಲ್ಲ. ಹಾ, ಅದಕ್ಕೆ ಆತರ ಬೀದಿ ಏನಾದ್ರು ಲೂಸ್ ಮೋಷನ್ ಆದಾಗ ಬೇದಿ ಆದವಾಗ ಹಂಗ ನಮಗೂ ಚೆನ್ನಾಗೇ ಟೈರ್ಡ್ ಆಗ್ಬಿಟ್ಟು ಅದೇನ್ ಮಾಡೋದು? ಅದು ಕಾಡಿಂದ ಬರೋದಕ್ಕೆ ನಾವು ಅದು 5 ಗಂಟೆಗೆ ಬರ್ತಾನೆ ಅಂದ್ರೆ ನಾವು 3 ಗಂಟೆಗೆ ಹೋಗಿ ಕೂತಿರೋ ಅಲ್ಲಿ ಆ ಜಾಗದಲ್ಲಿ. ಆನೆ ಬರೋ ಜಾಗದಲ್ಲಿ ಓ ತಿಪ್ಪೆ ಆನೆ ಇಲ್ಲಿ ಬರ್ತದಿರಪ್ಪ ಅಂತ ಹೇಳಿ ಅಲ್ಲಿ ಗಲಾಟೆ ಮಾಡ್ಬಿಟ್ಟಾಗ ಒಂದು 3 ದಿವಸ ಹೊರಟೋಗೋದಂಗೆ. ಹೊರಟಾದ ಇನ್ನು ನಾನೇ ಬರ್ತಾ ಇಲ್ಲ ಅಂತ ಹೇಳಿದಾಗ ತಿರ್ಗಾ ಪುನಃ 3 ದಿವಸಕ್ಕೆ ಅಲ್ಲಿರೋದು. ಅದು ಅವಾಗ ಸರಿ ಹೋಗುದ ಬೇದಿ? ಹೌದು. ಅದು ಬೇದಿ ಬಂದ್ರೆ ಏನ್ ತಿನ್ನುತ್ತೆ? ಹುಲ್ಲು ಯಾವ್ದಾದ್ರು ಮುಂದ್ ತಿಂತದ ಸರ್. ಅದು ಕೆರೆ ಒಳಗಡೆ ಚೋಳು ಮಣ್ಣು ಇರುತ್ತೆ. ಆ ಚೋಳು ಮಣ್ಣು ತಿಂದಾಗ ಅದು ಬೇದಿ ಆಗುತ್ತೆ ಸರ್. ಅದು ಆನೆ ಬೇದಿ ಆಗ್ಬೇಕಂತಾನೆ ಚೋಳು ಮಣ್ಣು ತಿಂತ ಆನೆಗಳು. ಅದು ಜೀರ್ಣ ಶಕ್ತಿ ಮಾಡ್ಕೋಬೇಕಲ್ಲ ಸರ್. ನಾನು ಅವಾಗ ಹೇಳ್ದಂಗೆ ದನ ಕುರಿ ಏನು ಹಿಂಗೆ ತಿಂತದೋ ಅದು ವಾಪಸ್ ಮೆಲ್ಕ್ ಹಾಕುತ್ತೆ, ಅದು ನುಣ್ಣಗೆ ಮಾಡಿ ಅದು ಪಿಸ್ಕೆ ಹಾಕುತ್ತೆ. ಇದು ಆ ಥರ ಬರೋದಿಲ್ಲ. ಅದು ಒಳಗಡೆ ನಾವು ಹೊಟ್ಟೆ ಕಟ್ಕೊಂಡಂಗೆ ಆದಾಗ ಅದು ಕೆರೆ ಹತ್ರ ಹೋಗಿ ಚೋಳು ಮಣ್ಣು ಇರುತ್ತೆ ಅಕ್ಕ, ಅದನ್ನೆಲ್ಲ ಚೆನ್ನಾಗಿ ತುಳಿದು ಆ ಚೋಳು ಮಣ್ಣನ್ನ ತಿನ್ನುತ್ತೆ. ಅದು ಆ ಚೋಳು ಮಣ್ಣು ತಿಂದಾಗ ಬೇದಿ ಆಗುತ್ತೆ, ಅದಕ್ಕೆ ಮಣ್ಣು ಸಮೇತ ಬೇದಿ ಆಗುತ್ತೆ. ಹಂಗಾಗಿ ಅದನ್ನ ತಿಂತದೆ. ಅದು ಬೇದಿ ನಿಲ್ಲಿಸ್ಬೇಕಂದ್ರೆ ಏನು ಮಾಡುತ್ತೆ ಔಷಧಿ? ಅದು ಅಲ್ಲೇ ಸೊಪ್ಪು ಮತ್ತು ಇದೇನೋ ತಪ್ಪಲ್ ಚಕ್ಕೆ ಮತ್ತು ಆಲೆ ಮರದ ಚಕ್ಕೆ ಪಾಪಡಿ ಮರದ ಚಕ್ಕೆ ನಮ್ಮದು ಜಾಲ ಮರದ ಚಕ್ಕೆ ಈ ಚಕ್ಕೆಗಳೆಲ್ಲ ತಿಂತದೆ ಅದಾನೆ. ನೀವು ಒಂಟಿ ಕೊಂಬು ಅಂದ್ರಲ್ಲ, ಅದ್ರ ಕತೆ ಏನಿದೆ? ಒಂಟಿ ಕೊಂಬು ಅಂದರೆ ಅದು ಮನ್ಸಿನ ಫಾಲೋಅಪ್ ಮಾಡೋದೇ ಅದ್ರ ಕೆಲಸ. ಇವಾಗ ಯಾರೊಬ್ಬರು ಕಳ್ಳರಿರ್ತಾರೆ, ಯಾರೊಬ್ಬ ಮರ್ಡರ್ ಮಾಡಿರ್ತಾನೋ, ಇಲ್ಲ ಏನೋ ಒಂದು ಕದು ಯಾವುದೊಂದು ಯಾವ್ದು ಬ್ಯಾಂಕಲ್ಲಿ ಕಳ್ಳತನ ಮಾಡೋದೋ ಯಾವುದೋ ಇರ್ತದಲ್ಲ. ದಿನನಿತ್ಯ ಅವನ ಹಿಂದೆ ಪೊಲೀಸರು ಇದ್ದಂಗೆ. ಅವರು ನಾವು ಕಾಡು ಒಳಗಡೆ ಹೋದರೆ ನಾವೆಲ್ಲ ಒಂದು ಸುಮ್ಮನೆ ಒಂದು ಸೌದೆ ಕಡಿತಾ ಇದೀವಿ ಅಂದ್ರೂ ನಮ್ಮ ಹಿಂದೆ ಫಾಲೋಅಪ್ ಮಾಡೋದು ಅದು ಪೊಲೀಸ್ ಥರ. ಅದು ಎಲ್ಲಿ ನೋಡಿದ್ರು ಎಷ್ಟೇ ದೂರದಲ್ಲಿ 1 ಕಿಲೋಮೀಟ್ರಲ್ಲಿ ಇದ್ದರೂ ಗಾಳಿಬಾಟ ಹಿಂಗಿದ್ರೆ ನಾವು ಇಲ್ಲೊಂದು ಗಿಡ ಕಡಿತೀವಿ ಅಂದರೆ ಆ ಗಿಡ ತಾಕೆ ಸ್ಟ್ರೈಟ್ ಬಂದು ನಮ್ಮ ಹತ್ರ ಇರೋದು. ನಾವು ಸುಮ್ಮನೆ ಹಿಂಗೆ ಸೌದೆ ಕಟ್ಟಬೇಕಾದ್ರೆ ಎಷ್ಟೋ ದಿವಸ ನಾವು ಹಿಂಗೆ ಕುತ್ಕೊಂಡು ಸೌದೆ ಕಟ್ಟಬೇಕಂತ ಹಿಂಗೆ ತಿರುಗಿ ನೋಡಿದ್ರೆ ಹಿಂದೆನೆ ನಿಂತಿರೋದು ಬಂದು ಸೌದೆ ಎಲ್ಲ ಬಿಟ್ಬಿಟ್ಟು ಓಡಾಗ್ಬಿಟ್ಟಿದ್ವಿ ನಾವು ಬಿದ್ದು ಅಂತ ಹೇಳಿ. ಅದ್ರ ಜೊತೆಯಲ್ಲಿ ಒಂದು ಚಿಕ್ಕಮುತ್ತ ಅಂತ ಒಂದು ಚಿಕ್ಕದು ಒಂದು ಸ್ವಲ್ಪ ಪಡ್ಡೆ ಇದೆ. ಅದು ಅದು ನಮ್ಮೂರೆಲ್ಲ ಒಬ್ಬನ್ನ ಸೌದೆ ಕಟ್ಕೊಂಡು ಹಗಲ ಮೇಲೆ ಇಲ್ಲಿ ಗದ್ದೆಳದ ಹತ್ರ ಬರಬೇಕಾದ್ರೆ ಸೌದೆ ಕಟ್ಟಿ ಹಗಲ ಮೇಲೆ ಮಾಡ್ಕೊಂಡು ಅವನೇ ಕಟ್ಟಿಲ್ಲ ಇನ್ನು ಅವ್ನು 4-5 ಸೌದೆ ಕಡ್ದು ಹಗಲ ಮೇಲೆ ಮಾಡ್ಕೊಂಡು ಅವನೇ. ಅದು ಸಾಕಿರ ನೇತ್ರಕ್ಕೆ ಹೋಗೋಕ್ಕೆ ಅದಿನ್ನ ಪಡ್ಡೆ ಮರಿ ಅದು ಒಂದು 3-4 ವರ್ಷದ ಮರಿ ಇರ್ಬೇಕೇನದು. ಬರ್ಬೇಕಾದ್ರೆ ಅಡ್ಡ ಇವ್ನು ಸಿಕ್ಬಿಟ್ಟವನೆ ಕಿರೋ ಅಂತ ಓಡಿಸ್ಕೊಂಡಲ್ಲಿ ಇವ್ನು ಕೆಳಗಡೆ ಬಿದ್ದ್ಬಿಟ್ಟವನೇ ಒದ್ದುಬಿಟ್ಟು ಹೊರಟೋಗೋದು. ಇದು ಅವನ ಹೆಸರು ಮುತ್ತ, ನಾನೇ ಆನೆ ಕೈಲಿ ಒದಿಸ್ಕೊಂಡವನ ಹೆಸರು. ಆನೆಗೆ ಚಿಕ್ಕ ಮುತ್ತ ಅಂತ ಹೆಸರು ಕಟ್ಟಿದೀವಿ ಇವಾಗ. ಅದು ಸಾಕಿರೋ ಅನ್ನ ಜೂಜ ಏನಾಗಿಲ್ಲ ಏನಾಗಿಲ್ಲ. ಒಂದು 1 ವಾರ ಅಡ್ಮಿಂಟ್ ಆಗಿದ್ರು ಹಾಸ್ಪಿಟ್ಲಲ್ಲಿ, ಸೊರೋಗಿದ್ದಾರೆ. ಇವಾಗ ಇವಾಗ ಆನೆ ಕೆಲಸನೇ ಮಾಡ್ತಾ ಇದ್ದಾರೆ ಅವರು. ಚಿಕ್ಕ ಮುತ್ತ ಅವ್ರ ಹೆಸರು ಮುತ್ತ ಹೆಸರು ಆನೆ ಹೆಸರು ಚಿಕ್ಕ ಮುತ್ತ, ಅವನ ಹೆಸರು ಮುತ್ತ. ಅದು ಕಾಡಾನೆ ಕಾಡಾನೆ ಚಿಕ್ಕದು ಅವ್ರು. ಅದು ಬಯ್ಯೋದಕ್ಕೆ ಇಲ್ಲಿ ಏನೋ ಯಾರೊಬ್ಬ ಸಿಕ್ಬಿಟ್ನಲ್ಲ ಅದೇನು ಅದ್ರ ಜ್ಞಾನನೇ ಇಲ್ಲ ಇತ್ತು ಅವಾಗ ದೂವನ ಜೊತೆ ಸೇರ್ಕೊಳ್ಳೋಣ ಅಂತ ಇವ್ನು ಸಡಾರ್ನ ಗಡ್ಡ ಸಿಕ್ಬಿಟ್ನಲ್ಲ ಒದ್ಬಿಟ್ಟು ಓಡೋಗ್ಬಿಡ್ತಿದ್ದು. ಕಾಡನ್ನ ರಕ್ಷಿಸೋದು ಆನೆ ಆತರ. ಅದು ಕಾಡು ಒಳಗಡೆ ಯಾರು ಓಡಾಡಬಾರ್ದು. ಅದಕ್ಕೆ ಸುಮ್ಮನೆ ಒಂದು ಗಿಡ ಕಡಿಲಿ, ಒಂದು ಸೊಪ್ಪು ಕೀಳಲಿ. ನಾವೆಲ್ಲ ನಾವು ಇರುಳಿಗ ಜನಾಂಗ ಅಂದ್ರೆ ನಾವು ಆದಿವಾಸಿ ಬುಡ್ಕೊಟ್ಟು ಜನಾಂಗ ಆಗಿರೋದ್ರಿಂದ ಕಾಡಲ್ಲಿ ಕೆಲವು ಗೆಡ್ಡೆ ಗೆಣಸು ತಿಂತೀವಿ ನಾವು. ಗೆಡ್ಡೆ ಗೆಣಸು ಮತ್ತು ಸೊಪ್ಪು ಒಂದು 4-5 ಥರದ ಸೊಪ್ಪಿದೆ. ಬೆಳ್ಳು ಸೊಪ್ಪು, ಸೀಗೆ ಸೊಪ್ಪು, ಮತ್ತು ನಮ್ಮದು ಕಾರೆ ಸೊಪ್ಪು, ಕಕ್ಕೆ ಸೊಪ್ಪು, ನಮ್ಮ ಬಾಡ್ಬಕ್ಕ ಅಂತ ಹೇಳ್ತೀವಿ. ಇದು ಒಂದು 150 ಜಾತಿ ಸೊಪ್ಪನ್ನ ಕೂಡಾಕಿ ನಾವು ಸಾಂಬಾರು ಮಾಡ್ತೀವಿ. ಅಷ್ಟು 150 ಜಾತಿ ಸೊಪ್ಪು ಬೇಕಂದ್ರೆ ನಮ್ಗೆ ಸಿಟಿ ಕಡೆ ಊರ ಕಡೆ ಸಿಗಲ್ಲ. ಅದು ನಾವು ಕಾಡಿಗೆ ಹೋಗ್ಬೇಕು. ಆ ಸೊಪ್ಪು ಕೀಳಕ್ಕೆ ಹೋದ್ರೆ ಸಾಕು, ಅಲ್ಲೆಲ್ಲೋ ಅವನ ಜ್ಞಾನನೇ. ಕಾಡು ದಾಟಿ ನಾವು ಒಳಗಡೆ ಹೋಯ್ತಾ ಇದ್ದೀವಿ ಅಂದ್ಕೊಂಡು ಒಳಗಡೆ ಹೋಯ್ತಾ ಇದ್ದೀವಿ ಅನ್ನುವಾಗ ಅವ್ನ ಜ್ಞಾನ. ಓ ಇಲ್ಲೆಲ್ಲ ಇರ್ಬೇಕು ಒಂಟಿ ಕೊಂಬಾನೆ ಅಂತೇಳಿ. ಸೊಪ್ಪು ಕಿತ್ಕೋಬರ್ಬೇಕಾದ್ರೇ ಮೊನ್ನೆ ಒಂಟಿ ಕೊಂಬ ಜೊತೆಲಿ ಇದ್ದಿದ್ದೆ ಇದೇ ಮಕ್ಕನ ನಾಗಮ್ಮನವ್ರನ್ನೊಬ್ಬರನ್ನ ಹೊಡೆದಾಕ್ಬಿಡ್ತು ಕಾಡು ಒಳಗಡೆನೆ. 1 ವರ್ಷ ಆಯ್ತು, 1 ವರ್ಷದ ಮೇಲೆ 1 ತಿಂಗಳಾಯ್ತು. ಹೀಗಾಗಿ 2 ಆನೆನ ಹಿಡಿಬೇಕಂತ ಪರ್ಮಿಷನ್ ಆಗಿದೆ. ಇವಾಗ ಕೋಳಿ ಒಂಟಿ ಒಂದು, ಮಕ್ಕನ ಒಂದು, ಇವಾಗ ಹಿಡಿಬೇಕಂತ ಪರ್ಮಿಷನ್ ಆಗಿದೆ ಸರ್. ಅದು ನಾನು ಕೋಳಿ ತರ ಮೇಯ್ತದೆ ಅಂತ ಹೇಳ್ತೀನಿಲ್ಲ ಸರ್, ಅದು ಒಂಟಿ ಆನೆ. ಅದು ಅದೇಕೆ ಹಿಡಿಬೇಕು? ಹಿಡಿತಾರೆ? ಅದೇನು ಮಾಡಿಲ್ಲಲ್ಲ. ಅದೇನು ಮಾಡಿಲ್ಲ ಸರ್. ಅದೇ ಸಿಕ್ಕಾಪಟ್ಟೆ ಇಲ್ಲಿ ರೈಲ್ವೆ ಬ್ಯಾರಿಕೇಡ್ ಏನು ಹಾಕಿದ್ದಾರೆ, ರೈಲ್ವೆ ಬ್ಯಾರಿಕೇಡ್ನ ಲೆಕ್ಕಕ್ಕೆ ಇಲ್ಲ. ಅದು ಕುದುರೆ ಥರ ಜಂಪ್ ಮಾಡ್ಕೊಂಡು ಹೊರಗಡೆ ಹೋಗ್ತಾ ಇರ್ತದೆ. ಆ ರೈಲ್ವೆ ಬ್ಯಾರಿಕೇಡ್ ಜಂಪ್ ಮಾಡ್ಕೊಂಡು ಹೋಗೋದ್ರಿಂದ ಇರೋ ಆನೆಗೆಲ್ಲ ಅದೇ ದಾರಿ ತೋರಿಸುತ್ತೆ ಈ ಥರ ಜಂಪ್ ಮಾಡಬೇಕು ಅಂತ ಹೇಳಿ. ಹೇಗೆ ಮಾಡುತ್ತೆ ಜಂಪ್ ಅಂದರೆ? ಜಂಪ್ ಅಂದರೆ ಈ ಥರ ರೈಲ್ವೆ ಬ್ಯಾರಿಕೇಡ್ ಇರ್ತದೆ ಸರ್, ಒಂದು 5-6 ಅಡಿ ಇರುತ್ತೆ. ಹಿಂಗೆ 6-6 ಅಡಿ ಇರುತ್ತೆ. 6-6 ಅಡಿನ ಹಿಂಗೆ 2 ಮಧ್ಯೆ ಒಂದು ರೈಲ್ವೆ ಬ್ಯಾರಿಕೇಡ್ ಹಾಕಿದ್ದಾರೆ. ಹಿಂಗೆ
ಅದ್ರ ಮೇಲೆ ಕಾಲ್ ಮಾಡಿ ಕೂತೆ, ಅದ್ರ ಮೇಲೆ ಹಿಂಗ್ ಜಂಪ್ ಮಾಡಿ ಕಾಲ್ ಮುಂದೆ ಬಿಟ್ಬಿಟ್ಟು ಇವೆರಡು ಕಾಲ್ ಹಿಂದೆ ತಗೋದು ಎಲ್ಲರೂ ಕಲ್ಸುತ್ತೆ. ಹೌದು, ಹಂಗಾಗಿ ಮೂರ್ನಾಲ್ಕು ಆನೆ ಓಡೋಗಿರೋದು ಆಚೆ. ಇಲ್ಲಿ ಆನೆ ಆಚೆಗೆ ಬಿಟ್ರೆ ಎಲ್ಲ ಕಡೆ ಸಿಟಿ ಕಡೆ ಹೋಯ್ತವೆ, ಮತ್ತೆ ಯಾರೋ ರೈತರುಗಳು ಯಾವ್ದು ಇರ್ತಾರೆ ಹೊಡಿತದೆ ಅಂತ ಹೇಳ್ಬಿಟ್ಟು ಅದನ್ನ ಹಿಡಿಬೇಕು ಅಂತ ಹೇಳೋರು. ಇವಾಗ ಅದನ್ನೇನೋ ಹಿಡಿದ್ಬಿಟ್ಟು ಅದನ್ನ ತಗೊಂಡೋಗೋದಿಲ್ಲ, ಕೋಳಿ ಒಂಟಿನ ಹಿಡಿದು ಅದಕ್ಕೆ ರೇಡಿಯೋ ಕಾಲ್ ಯಾರೋ ಕಟ್ತಾರಂತೆ, ಅದಕ್ಕೆ ಕಟ್ಟಿ ಇಲ್ಲೇ ಬಿಡ್ತಾರಂತೆ. ಮಕ್ನ ಮಾತ್ರ ತಗೊಂಡೋಯ್ತೀವಿ ಹಿಡಿದು ಅಂತ ಹೇಳ್ತಾ ಇದ್ದಾರೆ. ಮಕ್ನ ಚೆನ್ನಾಗಿದೆ ಸರ್, ಮಕ್ನ ಮೂರು ಮಕ್ನ ಇದಾವೆ, ಮೂರ್ ಮಕ್ಕನಲ್ಲಿ ದೊಡ್ಡ ಮಕ್ಕನ ಮಾತ್ರ ಹಿಡಿತೀವಿ ಅಂತ ಹೇಳ್ತಾ ಇದಾರೆ. ಇನ್ನೆರಡು ಚಿಕ್ಕ ಮಕ್ಕನಗಳವು. ಎಲ್ಲಿ ಟ್ರೇಸ್ ಆಗಿದೆ? ಇದು ನಮ್ಮ ಆನರೆ ಅಂತ ಇದೆ ಸರ್, ರಗಳಿ ಬೆಟ್ಟ ಹತ್ರ ಆನರೆ ಅಂತ ಇದೆ. ಒಟ್ಟಲ್ಲಿ ನಮ್ದು ರಗಳಿ ಬೆಟ್ಟ ಅಂದ್ರೆ ತಾಳೆ ಅಂತ ಇದೆ, ಅಲ್ಲಿ ತಾಳೆ ಹಳ್ಳ ಅಂತ ಇದೆ, ಆ ಹಳ್ಳದ ಹತ್ರ ಇರ್ತವೆ ಆನೆಗಳು. ಅದ್ ಬಿಟ್ರೆ ಈ ಕಡೆ ಗಡ್ಗಮ್ಮದ ಹಳ್ಳ, ಗಡ್ಗಮ್ಮದ ಕಡೆ ಇರ್ತವೆ. ಅದ್ ಬಿಟ್ರೆ ಆ ಕಡೆ ಬಿಳ್ನಿದ ಕುಂಟೆ ಆ ಕಡೆ ಎಲ್ಲ ಇರ್ತದೆ. ಅದ್ ಬಿಟ್ರೆ ಆ ಕಡೆ ಬಾಳೆಕೆರೆ ಅಂತ ಇದೆ, ಬಾಳೆಕೆರೆ ಆ ಕಡೆ ಪ್ಲೇಸ್ ಅಲ್ಲಿ ಎಲ್ಲ ಇರ್ತದೆ. ಅದನ್ನ ಎಲ್ಲೇ ಇದ್ರು ತಗೊಂಡ್ ಬಂದು ನಮ್ ಆನರೆ ಒಂದು ಕುದುರ್ಕಲ್ಲು ಕುದುರ್ ಬಂಡೆ ಅಂತ ಒಂದು ಕುದುರ್ಕಲ್ ಅಂತ ಇದೆ, ಆ ಜಾಗದಲ್ಲಿ ಜಾಟ್ ಮಾಡೋದು ಅಂತ ಹೇಳಿ ಜಾಗ ಫಿಕ್ಸ್ ಮಾಡಿದ್ದಾರೆ ಸರ್.